Hi, good morning. Students, welcome to history classes. आत्मीय विद्यार्थी अलाउद्दीन खिलजी सुधारण बेहतर ना अध्ययन इले अलाउद्दीन खिलजी वह समर्थ आड़गार प्रबल आड़गारेवन बलिष्ठ केंद्र सरकार रचने अली अधिकार नएसदूतु प्रजा कल्याण राज्य सुख अंतु अलाउद्दीन खिलजी उद्देश्य अदे रीतिया अलाउद्दीन खिलजी तुम ते भूमिय मेले देवर प्रतिनिधि अंत परगण अलाउद्दीन खिलजी तुम ते भूमि मेले इवंत देवर प्रतिनिधि नान अंतु देवर मेलू अंत जन सहित तुम्हें अस्टल अलाउद्दीन खिलजी अनेक दंगों तड़ू हलवर क्रम अस्टल मदद ऐन आड़ सुधारण जारी आड़ सुधारण अडमिशन अरे आड़ सुधारण जारी प्रजा तन मकलते नोड़क अस्टल अधिकार नडसबेकागिद्दंद्रे सरदार अधिकारी तम मकलू मदुवे निषेध अरे अधिकारी सरदार इबूर मदवे वैवाहिक संबंध में निषेध माता वे अधिकारी सरदार वे राज्य दंगे संबंधिकर दृष्टि वैवाहिक संबंध सहित ऐनमारे निषेध गुप्त सभे औतणकूट सहित निषेध माने या गुप्त सभे गुप्त गुप्त महिमी अब देश अलोल कलोल दंगे कारण आगते दृष्टिया गुप्त सभे औतणकूट सहित निषेध अस्टल राज्य भ्रष्टाचार गुप्तचार इलाके वह आ गुप्तचार इलाके गुप्त महित बैरू अंत व्यक्ति तपुमे कठोर शिक्षा जारी तंदी ये तूक अलते लाभ पड़े यु भ्रष्टाचार अस्ु आ प्रतियो व्यक्तिया तड़े भागल मांस तेज पद्धति अलाउद्दीन खिलजी जारी रवण आकार बड़े तरह बड़े का
ಏನ್ ಮಾಡ್ತಾ ಇದ್ರು ಅಂದ್ರೆ ಜಹಗೀರ್ ಪದ್ಧತಿ ಅಂದ್ರೆ ಕಾಳಿನ ರೂಪದಲ್ಲಿ ಕೊಡ್ತಾ ಇದ್ರು. ಯಾರಿಗೆ ಕಂದಾಯ ಕಟ್ಟಬೇಕಾಗಿತ್ತಪ್ಪ ಅಂದ್ರೆ ಕಾಳಿ ರೂಪದಲ್ಲಿ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಚಕ್ಕೆ ಅಂದ್ರೆ ಈಗ ಹೀಗಾಗಿ ಬಂದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಕಾಳನ್ನು ಮಾತ್ರ ಸೈನಿಕರಿಗೆ ಕೊಡ್ತಾ ಇದ್ರು. ಆ ಕಾಳಿನ ರೂಪದಲ್ಲಿ ಕೊಡುವ ಬದಲಿಗೆ ಹಣವನ್ನು ಕೊಡುವಂತ ನಗದು ರೂಪದಲ್ಲಿ ಕ್ಯಾಶ್ ಕೊಡೋದು. ಅಂದ್ರೆ ಇವಾಗ ನಾನು ದುಡಿದಿನ ಅಂದ್ರೆ ಒಂದು ತಿಂಗಳದ ಕೊನೆಯ ಅವಧಿಯಲ್ಲಿ ಏನ್ ಮಾಡ್ಬೇಕಾಗಿತ್ತು, ನಗದು ನೋಟಿನ ರೂಪದಲ್ಲಿ ನಾಣ್ಯಗಳ ರೂಪದಲ್ಲಿ ಕೊಡುವಂತ ಒಂದು ಪದ್ಧತಿಯನ್ನು ಇತ್ತ ಜಾರಿಗೆ ತಂದ ಅಂತ ಹೇಳಿ ಹೇಳಬೇಕಾಗುತ್ತ. ಅದೇ ರೀತಿಯಾಗಿ ಸೈನಿಕರಿಗೆ ವಾರ್ಷಿಕವಾಗಿ 234 ತಂಕಗಳ ವೇತನವನ್ನು ನಿಗದಿಪಡಿಸಲಾಗಿತ್ತು. 234 ತಂಕಗಳು ಸೈನಿಕರನ್ನು ನೇಮಕ ಮಾಡುವಂತಹ ಅಧಿಕಾರಿಗೆ ಯಾವುದೇ ಕಟ್ಟಿ ಆರಿ ಈ ಉಮಾನಿ ಎಂದು ಕರೆಯುತ್ತೇವೆ. ಪಶಿಗ್ರತಾ ಎಂದರೆ ಆರಿ ಈ ಉಮಾನಿ ಎಂದರೆ ಒಂದು ಕೇಳಿದ್ರೆ ಸೈನಿಕರನ್ನು ನೇಮಕ ಮಾಡುವಂತಹ ಅಧಿಕಾರಿಗೆ ಯಾವುದೇ ಕಟ್ಟಿ ಆರಿ ಈ ಉಮಾನಿ ಎಂದು ಕರೆಯುತ್ತೇವೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು ಮಿಲಿಟರಿ ವ್ಯವಸ್ಥೆಯಲ್ಲಿ ಬರುವಂತಹ ಒಂದು ಪದ್ಧತಿ ಅಂತೇಳಿ ಹೇಳಬೇಕಾಗುತ್ತ. ಅದೇ ರೀತಿಯಾಗಿ ಕಂದಾಯ ಪದ್ಧತಿ ಅಂತೇಳಿ ಬರುತ್ತೆ. ಈ ಅಲ್ಲಾವುದ್ದೀನ್ ಖಿಲ್ಜಿಯು ಸಹಿತ ಕಂದಾಯ ಪದ್ಧತಿಯನ್ನು ಸಹಿತ ಜಾರಿಗೆ ಬಂದ. ಈ ಕಂದಾಯ ಪದ್ಧತಿಯನ್ನು ಈತ ಮೊಟ್ಟ ಮೊದಲಾಗಿ ಜಾರಿಗೊಳಿಸಿದ ಅಂತೇಳಿ ಹೇಳಬೇಕಾಗುತ್ತ. ಇಲ್ಲಿ ಸರ್ಕಾರವು ಜಾಗಿದಾರರು ಮತ್ತು ಉಲ್ಲೇಮರ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ಹೇಳಿದನು. ಅಂದ್ರೆ ಎಷ್ಟು ದಿನ ಹೇಗಿತ್ತಪ್ಪ ಅಂದ್ರೆ ಜಾಗಿದಾರರು ಸರ್ದಾರರು ಉಲ್ಲೇಮಾರು ಅಂತೇಳಿ ಈ ಮೂರು ಜನಾಂಗದವರು ಮೂರು ವರ್ಗದವರು ಏನದರಲ್ಲ ಇವ್ರ ಮೇಲೆ ತೆರಿಗೆ ಅಂತಕ್ಕಂಥದ್ದು ಇದ್ದಿಲ್ಲ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದ ಈ ಮೂರು ವರ್ಗಗಳು ಸಹಿತ ತೆರಿಗೆಯನ್ನು ಏರುವುದನ್ನು ಜಾರಿಗೆ ತಂದ ಮತ್ತು ಮುಸ್ಲಿಮೇತರರ ಮೇಲೆ ಜಜಿಯಾ ಎಂಬಂಥದ್ದನ್ನು ವಿಧಿಸಿದ. ಮುಸ್ಲಿಮೇತರರ ಮೇಲೆ ಅಂದರೆ ಮುಸ್ಲಿಂ ಜನಾಂಗ ಮುಸ್ಲಿಮೇತರರ ಮೇಲೆ ಜಜಿಯಾ ಎಂಬಂಥ ತೆರಿಗೆಯನ್ನು ವಿಧಿಸಿದನು. ಈ ಥರ ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥವರಿಗೆ ತೆರಿಗೆ ವಿಧಿಸಿದ. ಸರಕು ಸಾಗಾಣಿಕೆ ಮಾಡ್ತಕ್ಕಂಥವ್ರು ವಸ್ತುಗಳನ್ನು ಸರಕು ಸಾಗಣೆ ಮಾಡ್ತಕ್ಕಂಥವ್ರನ್ನು ಸಹಿತ ಏನು ಮಾಡಿದ ತೆರಿಗೆಯನ್ನು ಕಟ್ಟುವಂಥದ್ದು. ಮುಸ್ಲಿಮೇತರರ ಮೇಲೆ ಅಂದರೆ ಹಿಂದೂಗಳ ಮೇಲೆ ಜಜಿಯಾ ಎಂಬಂಥ ತೆರಿಗೆಯನ್ನು ಜಾರಿಗೆ ತಂದ ಅಂತೇಳಿ ಹೇಳ್ತಾರೆ. ಜಜಿಯಾ ಎಂದರೆ ಸ್ಪಷ್ಟ ಬರುತ್ತೆ. ಜಜಿಯಾ ಎಂದರೆ ಮುಸ್ಲಿಮೇತರರ ಮೇಲೆ ಏರುವಂತಹ ತೆರಿಗೆಯನ್ನು ಜಜಿಯಾ ತೆರಿಗೆಯನ್ನು ಕರೆಯುತ್ತಾರೆ ಅಂತೇಳಿ ಹೇಳಬೇಕಾಗುತ್ತ. ಮುಸ್ಲಿಮೇತರ ಮೇಲೆ ಏರುವಂತಹ ತೆರಿಗೆಯನ್ನು ಜಜಿಮೇತರ ಜಜಿಯಾ ತೆರಿಗೆಯನ್ನು ಕರೆಯುತ್ತಾರೆ ಅಂತೇಳಿ ಹೇಳಬೇಕಾಗುತ್ತ. ಅದೇ ರೀತಿಯಲ್ಲಿ ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಲಂಚ ಕುರಿತನ್ನು ತಡೆಗಟ್ಟುವಂತ ಉದ್ದೇಶದಿಂದ ವೇತನಗಳನ್ನು ಹೆಚ್ಚಿಸಿದನು. ಅಂದ್ರೆ ಇಲ್ಲಿ ಕಂದಾಯ ಪದ್ಧತಿಯಲ್ಲಿ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ಈ ಮಧ್ಯವರ್ತಿಗಳ ಹೊಣೆ ಅನ್ನುವಂಥದ್ದು ಜಾಸ್ತಿ ಆಗಿದೆ ಕಂದಾಯ ಇಲಾಖೆಯಲ್ಲಿ. ಅಂತ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನಾವು ಹೆಚ್ಚಿನ ವೇತನವನ್ನು ಕೊಟ್ಟರೆ ಅವ್ರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದಂತಂದ್ರೆ ಅಧಿಕಾರಿಗಳಿಗೆ ಸರ್ಕಾರಿ ನೌಕರದಾರರಿಗೆ ಏನು ಮಾಡಿದಂದ್ರೆ ಹೆಚ್ಚಿನ ವೇತನವನ್ನು ತಾನೇ ಕೊಡುವುದನ್ನು ಮಾಡಿದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ, ರೈತರಿಂದ ಭೂಕಂದಾಯವನ್ನು ಸಂಗ್ರಹಿಸಲು ಮುಸ್ತಕ್ ರಾಜ್ ಎಂಬ ವಿಶೇಷ ಅಧಿಕಾರಿಯ ಹುದ್ದೆಯನ್ನು ಸೃಷ್ಟಿಸಿದನು. ಮುಸ್ತಕ್ ರಾಜ್ ಎಂಬ ವಿಶೇಷ ಅಧಿಕಾರಿ ಹುದ್ದೆಯನ್ನು ಮಾಡಿದನು. ಮುಸ್ತಕ್ ರಾಜ್ ಎಂದರೆ ಕ್ವಶನ್ ಕೇಳ್ತಾನೆ. ಮುಸ್ತಕ್ ರಾಜ್ ಅಂದರೆ ವಿಶೇಷ ಅಧಿಕಾರಿಯ ಹುದ್ದೆಗೆ ನಾವು ಮುಸ್ತಕ್ ರಾಜ್ ಎಂದು ಕರೆಯುತ್ತೇವೆ. ಭೂಕಂದಾಯವನ್ನು ಸಂಗ್ರಹಿಸುವಂತಹ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗೆ
ರೈತರನ್ನು ಭ್ರಷ್ಟ ಕಂದಾಯ ಅಧಿಕಾರಿಗಳ ಬೇಡಿಕೆಗಳಿಂದ ರಕ್ಷಿಸಲು ಅವರ ಹೆಸರು ಕ್ಷುಲ್ಲಕ ಅಪರಾಧಿಗಳು ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಅಂತೇಳಿ ಹೇಳಬೇಕಾಗುತ್ತೆ. ಅಂದ್ರೆ ರೈತರು ಭ್ರಷ್ಟ ಕಂದಾಯ ಅಧಿಕಾರಿಗಳಿಂದ ಬೇಡಿಕೆಗಳನ್ನು ರಕ್ಷಿಸುವ ಮತ್ತು ಕ್ಷುಲ್ಲಕ ಕಾರಣಗಳಿಂದ ಅಪರಾಧವನ್ನು ಎಸಗುವಂತವರಿಗೆ ಕಠಿಣ ಶಿಕ್ಷೆಯನ್ನು ಸಹಿತ ಇಂದ ಜಾರಿಗೆ ತಂದಿದ್ದ ಅಂತೇಳಿ ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆರ್ಥಿಕ ಸುಧಾರಣೆಗಳು ಅಂತೇಳಿ ಬರ್ತದೆ. ಇಲ್ಲಿ ಆರ್ಥಿಕ ಸುಧಾರಣೆಗಳು ಎಕನಾಮಿಕ್ ರಿಫಾರ್ಮೇಷನ್ ಅನ್ನುವಂಥದ್ದು, ಮಾರುಕಟ್ಟೆ ರೆಗ್ಯುಲೇಷನ್ ಅನ್ನುವಂಥದ್ದು, ಅಂದ್ರೆ ಮಾರುಕಟ್ಟೆ ನಿಯಮಗಳು ಎನ್ನುವಂಥದ್ದು ಇಲ್ಲಿ ಜಾರಿಗೆ ಬರುತ್ತೆ. ಈ ಮಾರುಕಟ್ಟೆ ನಿಯಮಗಳನ್ನು ಸಹಿತ ಹಲವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿತ್ತು ಅಂತೇಳಿ ಹೇಳಬೇಕಾಗುತ್ತೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಇಲಾಖೆಗಳು ಅಂತೇಳಿ ಎರಡು ಇಲಾಖೆಗಳನ್ನು ನೇಮಕ ಮಾಡಿದ, ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಇಲಾಖೆಗಳನ್ನಾಗಿ ನೇಮಕ ಮಾಡಿದ. ಇಲ್ಲಿ ರಾಜಧಾನಿಯಲ್ಲಿ ನಿಗದಿಪಡಿಸಿರುವಂತಹ ಎಲ್ಲ ದರಗಳನ್ನು, ಅಂದ್ರೆ ದೆಹಲಿಯಲ್ಲಿ ನಿಗದಿಪಡಿಸಿರುವಂತಹ ಈ ದರಗಳ ಪಟ್ಟಿ ಅಂತ ಹೇಳ್ತೀವಿ ನಾವು. ದರಗಳ ಪಟ್ಟಿ ಮೀನ್ಸ್ ಒಂದು ವಸ್ತುಗಳ ಬೆಲೆ ದೆಹಲಿಯಲ್ಲಿ ಏನು ನಿಗದಿಯಾಗಿರುತ್ತೋ ಆರ್ ಎಸ್ ಅನ್ನುವಂಥದ್ದು, ಅಂದ್ರೆ ಎಂ ಆರ್ ಪಿ ರೇಟ್ ಅಂತ ನಾವು ಕರಿತೀವಿ. ಅಂದ್ರೆ ದೆಹಲಿ ಅಂದ್ರೆ ರಾಜಧಾನಿ, ದೆಹಲಿ ಸುಲ್ತಾನ್ ರಾಜಧಾನಿ ಯಾವುದು ಅಂದ್ರೆ ದೆಹಲಿ. ದೆಹಲಿಯಲ್ಲಿ ಒಂದು ವಸ್ತುಗಳ ಬೆಲೆ ನಿಗದಿಯಾಗಿರ್ತಕ್ಕಂಥದ್ದನ್ನು ರಾಜ್ಯದಲ್ಲಿಯೂ ಸಹಿತ ಸ್ಥಳೀಯ ಮಟ್ಟದಲ್ಲಿಯೂ ಸಹಿತ ಜಾರಿ ತರಬೇಕು ಅಂತೇಳಿ ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಇಲಾಖೆಗಳು ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ಪ್ರತಿಯೊಂದು ಗೋಧಿಯಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ದ್ವಿದಳ ಧಾನ್ಯ ಆಗಿರ್ಬೋದು, ಬಾರಿ ಆಗಿರ್ಬೋದು, ಹೌದಾ, ಒಂದು ಕುದುರೆಗೆ ಇಷ್ಟು ಅಂತ ಹೇಳಿ ಕೊಡುವಂಥದ್ದಾಗಿರ್ಬೋದು, ಪುರುಷನ ಗುಲಾಮರನ್ನು ಮಾರುವಂಥದ್ದಾಗಿರ್ಬೋದು, ಮಹಿಳಾ ಗುಲಾಮರನ್ನು ಮಾರುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಪ್ರತಿಯೊಂದು ವಸ್ತುಗಳಿಗೆ ನಿಗದಿತಾದ ಬೆಲೆಯನ್ನು ನಿರ್ಧರಿಸುವಂತಹ ಒಂದು ಪದ್ಧತಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಧಾನ್ಯಗಳನ್ನು ಏನು ಮಾಡಲಿಲ್ಲಂದ್ರೆ ಸಂರಕ್ಷಣೆ ಮಾಡಿಕೊಳ್ತಾ ಇದ್ದ. ಅಂದ್ರೆ ದೆಹಲಿಯಲ್ಲಿ ನಿಗದಿಪಡಿಸಿರುವಂತಹ ದರ ಏನೈತಿ, ಆ ದರವನ್ನು ದರ ಎಷ್ಟಿದೆ ಅಷ್ಟನ್ನು ಮಾತ್ರ ನಿಗದಿಪಡಿಸಿದಂತೆ ಅದನ್ನೇನು ಮಾಡ್ತಾ ಇದ್ದ, ವಸ್ತುಗಳನ್ನು ಕೊಂಡುಕೊಂಡು ಅದನ್ನು ಈ ಗೋಡನ್ ಅಂತ ಹೇಳ್ತೀವಿ, ಗುದಾಮ ಅಂತ ಹೇಳ್ತೀವಿ, ಅಥವಾ ಉಗ್ರಾಣ ಅಂತ ಹೇಳಿ ಕರ್ತೀವಿ, ಆ ಉಗ್ರಾಣದಲ್ಲಿ ಸಂರಕ್ಷಣೆ ಮಾಡಿ ಇಟ್ಕೊಳ್ತಾ ಇದ್ದ. ಆಪತ್ಕಾಲದಲ್ಲಿ ಅಥವಾ ಭೀಕರ ಬರಗಾಲದಲ್ಲಿ ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಒಂದು ಅಪಘಾತ ಆದಂತಹ ಸಂದರ್ಭದಲ್ಲಿ ಪ್ರಜೆಗಳಿಗೆ ಅದನ್ನೇನು ಮಾಡ್ತಾ ಇದ್ದ, ಕೊಡ್ತಾ ಇದ್ದ, ಉಚಿತವಾಗಿ ಕೊಡ್ತಾ ಇದ್ದ ಅಂತೇಳಿ ಹೇಳಬೇಕಾಗತ್ತೆ. ಯಾವುದೇ ವ್ಯಾಪಾರಿ ಮಾರಾಟದಲ್ಲಿ ಆಗಿರ್ಬೋದು, ತೂಕ ಮತ್ತು ಅಳತೆಗಳಲ್ಲಿ ಆಗಿರ್ಬೋದು ವಂಚಿಸಿದರೆ, ಯಾವುದೇ ವ್ಯಾಪಾರಿ ತೂಕ ಮತ್ತು ಅಳತೆಯಲ್ಲಿ ವಂಚಿಸಿದರೆ ಅಂತಹ ವ್ಯಕ್ತಿಯನ್ನು ನಾವೇನು ಮಾಡಬೇಕಾಗಿತ್ತು, ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಕಠಿಣ ಕ್ರಮ ಅಂದ್ರೆ ಏನು ತೆಗೆದುಕೊಳ್ತಾ ಇದ್ದಂದ್ರೆ ಒಬ್ಬ ವ್ಯಕ್ತಿ ಸಮಾನಾದಷ್ಟು ಮಾಂಸವನ್ನು ಅವನ ಶರೀರದ ಕೊಡೆಯ ಭಾಗದಿಂದ ಕತ್ತರಿಸಿ ಹಾಕುವಂತ ಒಂದು ಪದ್ಧತಿ. ಯಾವುದೇ ವ್ಯಕ್ತಿ ತಪ್ಪು ಮಾಡಿದಾಗ, ಯಾವುದೇ ವ್ಯಕ್ತಿ ತಪ್ಪು ಮಾಡಿದಾಗ ಆತೆಷ್ಟು ಕೆಜಿ ತಪ್ಪು ಮಾಡಿರುತ್ತಾನೋ, ಎಷ್ಟು ತೂಕ ಅಳತೆಯಲ್ಲಿ ಹೆಚ್ಚು ಕಡಿಮೆ ತಲೆದೋರಿರ್ತಾನೋ ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವನ ತೊಡೆಯ ಭಾಗದಲ್ಲಿರುವಂತಹ ಮಾಂಸವನ್ನು ಕಟ್ ಮಾಡಿ ಆ ತಕ್ಕಡೆಯಲ್ಲಿ ಅಳತೆ ಮಾಡಿ ತೆಗೆದುಕೊಳ್ಳುವಂತ ಒಂದು ಪದ್ಧತಿ ಅಲ್ಲಿ ಕಂಡು ಬರ್ತಾ. ಇಂಥ ಕಠೋರವಾದ ಶಿಕ್ಷೆಯನ್ನು ಸಹಿತ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದ ಅಂತೇಳಿ ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ ಅಂತೇಳಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಯಾಕೆ ಸುಖಕರವಾಗಿರಲಿಲ್ಲ ಅಂದ್ರೆ ಆತನ ನಂಬಿಕಸ್ಥ ಸೇನಾಧಿಪತಿಯಾಗಿರುವಂತಹ ಯಾರಪ್ಪ ಅಂದ್ರೆ ಮಲಿಕ್ ಆಫರ್, ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿಯಾಗಿರುವಂತಹ ಮಲಿಕ್ ಆಫರ್ ಏನ್ ಮಾಡಿದಂದ್ರೆ ಅವನಿಗೆ ಊಟ ಮಾಡುವಂತಹ ತಟ್ಟೆಯಲ್ಲಿ ವಿಷ ಬೆರೆಸಿ ಕೊಡ್ತಾನೆ. ಕೊಟ್ಟಾಗ 1316 ಅಲ್ಲಾವುದ್ದೀನ್ ಖಿಲ್ಜಿ ಮರಣಪ್ತಾನೆ. 1316 ಅಲ್ಲಾವುದ್ದೀನ್ ಖಿಲ್ಜಿ ಮರಣಪ್ತಾನೆ. ನಿಮಗೆ ಕ್ವಶನ್ ಕೇಳ್ತಾ ಇರ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿಗೆ ವಿಷ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಮಲಿಕ್ ಆಫರ್. ಮಲಿಕ್ ಆಫರ್ ಯಾರು ಅಂದ್ರೆ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಕೈಗೊಂಡಿರುವಂತಹ ದಂಡನಾಯಕ, ಹೌದಾ. ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ಈ ಆಪತ್ತು ಯಾಕೆ ಬಂದಂತಂದ್ರೆ ಈತನು ಅಲ್ಲಾವುದ್ದೀನ್ ಖಿಲ್ಜಿಯ ಚಿಕ್ಕಪ್ಪನಾಗಿರುವಂತಹ ಜಲಾವುದ್ದೀನ್ ಖಿಲ್ಜಿಗೆ ಏನ್ ಮಾಡಿದ್ದೀತ, ಮೋಸ ಮಾಡಿ ಆತನು ಕೊಂದಾಗಿದ್ದ, ಅದಕ್ಕೋಸ್ಕರ ಮಾಡಿ ತುಂಬ ಮಾರಾಯ ಅಂತೇಳಿ ನಾವು ಹೇಳ್ತೀವಿ. ಅವೊಬ್ಬರಿಗೆ ಮೋಸ ಮಾಡಿದ್ರೆ ಇನ್ನೊಬ್ಬರು ನಮಗೆ ಮೋಸ ಮಾಡ್ತಾರೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಈ ರೀತಿ ಗೊತ್ತಾಗುತ್ತೆ, ಅದಕ್ಕೋಸ್ಕರ ನಾವೆಲ್ಲರೂ ನಿಯತ್ನ ಇರಬೇಕಾಗುತ್ತೆ ಅಂತೇಳಿ. ಆ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆ ಅಥವಾ ಸುಧಾರಣೆಗಳಲ್ಲಿ ಇಷ್ಟು ಅಂಶಗಳು ನಮಗೆ ಗೊತ್ತಾಗುತ್ತೆ.
ಇಷ್ಟು ಹೇಳುತ್ತಾ ನನ್ನ ಉಪನ್ಯಾಸಕ್ಕೆ ವಿರಾಮ ಕೊಡುತ್ತೇನೆ. ನೆಕ್ಸ್ಟ್ ಇದರಲ್ಲಿ ತೊಗಲಕ್ ಸಂತತಿ ಇದ್ರ ಬಗ್ಗೆನೆ ಅಧ್ಯಯನ ಮಾಡೋಣ. ಈ ಖಿಲ್ಜಿ ಸಂತತಿಯಲ್ಲಿ ಅನೇಕ ವ್ಯಕ್ತಿಗಳು ಬರ್ತಾರೆ. ಸಿಹಾಬುದ್ದೀನ್ ಉಮರ್, ಕುತ್ಬುದ್ದೀನ್ ಮುಬಾರಕ್ ಶಾ, ನಾಸಿರುದ್ದೀನ್ ಖುಸ್ರೋ ಶಾ ಎಂಬಂತವರು ಇದೆಲ್ಲರೂ ಖಿಲ್ಜಿ ಸಂತತಿಯ ಕೊನೆಯ ಮನೆಯಾಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ತೊಗಲಕ್ ಸಂತತಿ ಅಂತೇಳಿ ಬರುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಅಧ್ಯಯನ ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳು.